ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತ ಸಮೀಕ್ಷೆಗೆ ಜನರಿಂದ ಬಹಳ ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಇವತ್ತಿನ ಕ್ಷೇತ್ರ ಅಂದ್ರೆ ಈಗಿನ ಕ್ಷೇತ್ರ ಯಾವುದು ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿಯಾದಂತ ಸ್ಪಂದನೆ ಸಿಕ್ಕಿದೆ ಪ್ರತಿಷ್ಠಿತ ಮಂಡ್ಯ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ ಮಂಡ್ಯ ಕ್ಷೇತ್ರದಲ್ಲಿ ಯಾರಾಗಿದ್ದಾರೆ ನಮ್ಮ ಎಂಎಲ್ಎ ಸಂಜೆ 6 ಗಂಟೆಯಿಂದ ರಾತ್ರಿ 8 ರವರೆಗೆ ನಡೆದಂತ ಸಮೀಕ್ಷೆ ಇದು ಇದರ ರಿಸಲ್ಟ್ ನೋಡುವಂತ ಸಮಯ ಮಂಡ್ಯ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಜನಾಭಿಪ್ರಾಯ ಕಾಂಗ್ರೆಸ್ ಹಾಗೂ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರವಾದಂತ ಫೈಟ್ ಇದೆ ಕಾಂಗ್ರೆಸ್ ನಿಂದ ಕಣಕ್ಕೆ ಇಳಿದಿದ್ದಾರೆ ಪಿ ರವಿಕುಮಾರ್ ಗಣಿಗ ಬಿಜೆಪಿ ಅಭ್ಯರ್ಥಿಯಾಗಿ ಅಶೋಕ್ ಜೈರಾಮ್ ಸ್ಪರ್ಧೆ ಮಾಡುತ್ತಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಬಿ ಆರ್ ರಾಮಚಂದ್ರ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ವಿಜಯಾನಂದ ಕಣದಲ್ಲಿದ್ದಾರೆ ಹಾಗಾದ್ರೆ ಯಾರು ಈ ಬಾರಿಯ ನಮ್ಮ ಎಂಎಲ್ಎ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 8239 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತ ಮತಗಳು 2074 ಬಿಜೆಪಿ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 2529 ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 2119 ವಿಜಯಾನಂದ ಪರವಾಗಿ ದಾಖಲಾದಂತ ಮತಗಳು 1156 ಮಧುಚಂದ್ ಪರವಾಗಿ ದಾಖಲಾದಂತ ಮತಗಳು 259 ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತ ಮತಗಳು 102 ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 410 ಮತಗಳ ಮುನ್ನಡೆ ಇಲ್ಲಿ ಕಾಣಬಹುದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅಶೋಕ್ ಜೈರಾಮ್ ಪರವಾಗಿ ದಾಖಲಾದಂತ ಶೇಕಡವಾರು ಮತ 31 ಪಿ ರವಿಕುಮಾರ್ ಪರವಾಗಿ ಬಂದಂತ ಶೇಕಡವಾರು ಮತ 26% ಬಿ ಆರ್ ರಾಮಚಂದ್ರ ಪರ ದಾಖಲಾದಂತ ಶೇಕಡವಾರು ಮತ 25% ವಿಜಯಾನಂದ್ ಪರವಾಗಿ ದಾಖಲಾದಂತ ಶೇಕಡವಾರು ಮತ 14% ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತ ಶೇಕಡವಾರು ಮತ 4% ಅಶೋಕ್ ಜೈರಾಮ್ ಪರ ದಾಖಲಾದಂತ ಮತ ಈಗಾಗಲೇ ನಾವು ನೋಡಿದ್ವಿ ಪ್ರತಿಷ್ಠಿತ ಮಂಡ್ಯ ಕ್ಷೇತ್ರದಲ್ಲಿ ಈ ಬಾರಿ ಅಚ್ಚರಿಯ ಫಲಿತಾಂಶವನ್ನ ನಾವು ಗಮನಿಸಬೇಕು ಕಾಂಗ್ರೆಸ್ ಜೆಡಿಎಸ್ ಜಗಳದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಇಲ್ಲಿ ಜಯ ಸಿಕ್ಕಿದೆ ಜೆಡಿಎಸ್ ಹಾಲಿ ಶಾಸಕ ಶ್ರೀನಿವಾಸ್ ಬದಲು ಬೇರೆಯವರಿಗೆ ಟಿಕೆಟ್ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ಜೆಡಿಎಸ್ ನಲ್ಲಿ ಬಂಡಾಯದ ಕಹಳೆಯನ್ನ ನಾವಿಲ್ಲಿ ಗಮನಿಸಬಹುದು ಕಾಂಗ್ರೆಸ್ ಜೆಡಿಎಸ್ ನಡುವೆ ಮತಗಳು ಹಂಚಿಕೆ ಹಿನ್ನೆಲೆಯಲ್ಲಿ ಬಿಜೆಪಿ ಅದರ ಲಾಭವನ್ನ ಪಡೆಕೊಂಡಿದೆ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜೈರಾಮ್ ಗೆ ಅಚ್ಚರಿಯ ಗೆಲುವು ಇಲ್ಲಿ ಲಭಿಸಿರುವಂತದ್ದು ಪ್ರತಿಷ್ಠಿತ ಮಂಡ್ಯ ಕ್ಷೇತ್ರದಲ್ಲಿ ಅಚ್ಚರಿಯ ಫಲಿತಾಂಶವನ್ನ ನಾವಿವತ್ತು ಗಮನಿಸೋಣ ಬಿಜೆಪಿ ಪರ್ಸೆಂಟೇಜ್ ವೈಸ್ ನಾವು ಗಮನಿಸೋಣ ಬಿಜೆಪಿ 31% ಕಾಂಗ್ರೆಸ್ 26% ಜೆಡಿಎಸ್ 25% ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ವಿಜಯಾನಂದ ಅವರು 14% ಮತಗಳನ್ನು ಪಡೆಕೊಂಡಿದ್ದಾರೆ ಅಶೋಕ್ ಜೈರಾಮ್ ಅವರು ಇಲ್ಲಿ ಈ ಬಾರಿ ನಮ್ಮ ಎಂಎಲ್ಎ ಆಗ್ತಾರೆ ಅನ್ನುವಂತದನ್ನ ನಾವು ಗಮನಿಸಬಹುದು